سمي الزفر بيه كبار الاغاث لما اطيق تاثرار الله يدن انت زبرا هو ان سجي سطار انت عدري يدن ان صادر يتكبر ينبوذر اللي يا رب نمارو بالله يلي قلتلي يا رب ريه بطو اغندو اطرق قلقدو كرو راجي بطها وقاجار يرى ಗುರುಗಳಲ್ಲಿ ಯಾಚಿಸಿ ನಿರ್ಮಾಣ ಮಾಡಿದ್ದೆ ಮಲಾಪುರ ಪಟ್ಟಣ ಒಂದಾಗಿ ಪರಿವರ್ತಿಸಿಕೊಂಡೆ ನನ್ನ ಪ್ರಸಿದ್ಧಿಯನ್ನು ಕೇಳಿದ ಒಂದು ಅದಲ್ಲಿ ಇಲ್ಲಿ ಅಳಿದುಳಿದ ಆ ಹಸುರರಲ್ಲ ಹೀಗೆ ಬರಬರುತ್ತಾ ಬರುತ್ತಾ ಈ ಸಭೆಯಲ್ಲಿ ಹಸುರಾಗಿ ನಮ್ಮ ಸಭೆಗೆ ಶೋಭೆಯನ್ನುಂಟು ಮಾಡಿದ್ದಾರೆ. ಮಾತ್ರವಲ್ಲ ಅವರಿಗೆ ದಾತಾರರಾಗಿ ನೇತಾರರಾಗಿ ಬೆರೆಯುವಂತ ಯೋಗ ಈ ಪಾಲಿಗೆ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ ಎನ್ನುವಂತ ಸಂತೋಷ ನನಗಿದೆ. ಯಾರದು ಯಾರದು ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದರೆ ಬಂದಿ ಬಂದಿದ್ದೀರಿ. ನಿಮ್ಮ ಮುಖವನ್ನು ನೋಡಿದಾಗ ಕಂದಿ ಹೋಗಿದೆ, ಏನೋ ಬೇಸರ ಬಾಡಿ ಹೋಗಿದೆ. ನಿಮ್ಮ ಶರೀರ ಕೈ ಕಾಲುಗಳಲ್ಲಿ ನಡುಕ ಯಾಕೆ ಈ ತರ? ಕೇಳಯ್ಯ ಗೌರಯ್ಯ ನಾವೆಂಬುದ ಜಾಲಮತಲ್ಲಜಯ್ಯ Thank you.
We'll be right back.
ಎಂದು ನಾವು ಇದುವರೆಗೆ ಅವರ ಮೇಲೆ ದ್ವೇಷವನ್ನು ಕಾರಿದ್ದಿಲ್ಲ, ದಾಳಿ ಮಾಡಿದ್ದಿಲ್ಲ. ಅಂತೂ ಹೀಗಿದ್ದರೂ ನಮ್ಮನ್ನು ಬದುಕುವುದಕ್ಕೆ ಬಿಡುವುದಿಲ್ಲ. ನಮ್ಮ ಕ್ಷೇತ್ರಕ್ಕೆ ಬರುತ್ತಾರೆ, ನಮ್ಮವರಿಗೆ ಹೊಡೆಯುತ್ತಾರೆ, ಬಿಡಿಯುತ್ತಾರೆ, ಹಸ್ತಕ್ಷೇಪವನ್ನು ಮಾಡುತ್ತಾರೆ ಅಂತಾದ್ರೆ ಇನ್ನು ಸಹಿಸಿಕೊಳ್ಳುವ ಹಾಗಿಲ್ಲ. ನಮ್ಮವರನ್ನು ಕೂಡಿಕೊಂಡು ಆ ಸುರ ಪಡೆಯನ್ನು ದಿಕ್ಕಿಸುತ್ತೇನೆ. ಪತಿ ಕರೆ ತಂದು ಮನ್ನಿಸಿದ ವಂದಿಸುತ್ತ ಗುರುವ ಪದಕ್ಕೆ ಕೌರ ಮಗುಳೆಂಬ ಲಾಲಿಸು ಪದಕ್ಕೆ ನಿಮ್ಮ ಮಾತಿಗೆ ಅಲ್ಲ ಇಲ್ಲ ಒಲ್ಲೆ ಅಂದವನಲ್ಲ. ಖಂಡಿತ ಗುರುವಾಕ್ಯ ಅದು ನನಗೆ ಪ್ರಾಮುಖ್ಯ. ಗುರುವರಿಯೋ ಹೀಗಿರುತ್ತಾ ಆ ದೇವತೆಗಳು ನಮ್ಮ ಮೇಲೆ ಹಗೆಯನ್ನು ಸಾಧಿಸ್ತಾರೆ ಅಂತಾರೆ ಅಲ್ಲ. ನನ್ನ ಮೂಗನ್ನೇ ಕಾಯಿದು
ಕನ್ನಡಿಯನ್ನು ತೋರಿಸ್ತಾರೆ ಅಂತಾದ್ರೆ ಇನ್ನು ಸಹಿಸಿಕೊಳ್ಳುವ ಮಾತುಂಟೆ ಹೇಳಿ. ಅದಕ್ಕೆ ಈಗ ಹೊರಟಿದ್ದೇರಿ, ಅಸಂಖ್ಯಾತ ಅಸುರರನ್ನು ಸೇರಿಸಿಕೊಂಡಿದ್ದೇನೆ, ಸುರಲೋಕವನ್ನು ಗಾವಿಸ್ತೇನೆ. ಆ ಸುರರನ್ನೆಲ್ಲ ಧಿಕ್ಕರಿಸಿ ಅವರನ್ನು ಹೊಡೆದಾಡಿಸಿ ಅಧಿಕಾರವನ್ನು ಪಡೆದುಕೊಳ್ಳುವಲ್ಲಿ ಪೂರ್ಣ ಆಶೀರ್ವಾದ ತಣ್ಣೀರನ್ನಾದರೂ ತಣಿಸಿ ಕುಡಿಯುವಂತಹ ಸ್ವಭಾವವನ್ನು ಹೊಂದಿರಬೇಕು. ಗುಂಡಗುಂಡರು ಬಂದು ನಿನ್ನಲ್ಲಿ ದೂರನ್ನು ಇತ್ತಿರಬಹುದು. ಕೋಲವನದಲ್ಲಿ ನನಗೆ ದೇವೇಂದ್ರ ಹೊಡೆದ, ದೇವತೆಗಳಿಂದ ನಾವು ಪರಾಭವವನ್ನು ಹೊಂದಿದೆವು, ಓಡಿ ಬಂದೆವು. ಯೋಚನೆ ಮಾಡಿ ನೋಡು, ದಾನವರು ಅನ್ನುವ ಹೆಸರನ್ನು ಕೇಳಿದಾಗ, ರಕ್ಕಸರು ಅಂತ ಹೇಳುವಾಗ, ಸ್ವರ್ಗ ಬಿಟ್ಟು ಓಡುತ್ತಾ ಇದ್ದಂತಹ ದೇವೇಂದ್ರನಪ್ಪ ಅವರ ಕ್ಷೇತ್ರವನ್ನೇ ಆರಿಸಿ ಬಂದು ಆ ರಕ್ಕಸರಿಗೆ ಹೊಡೆಯುತ್ತಾನೆ ಎಂಬಾಗ, ಅವನೆಷ್ಟು ಪರಾಕ್ರಮಿ ಇರಬಹುದು, ಅವನೆಷ್ಟು ಸಿದ್ಧಿಸಿಕೊಂಡಿರಬಹುದು, ಎಷ್ಟವನಲ್ಲಿ ಸೇರಿಕೊಂಡಿರಬಹುದು, ಇದರ ಬಗ್ಗೆ ಚೆನ್ನಾಗಿ ನೀನು ಯೋಚಿಸಬೇಕು. ದೇವೇಂದ್ರ ದೇವೇಂದ್ರನಾಗಿಯೇ ಇರ್ತಿದ್ರೆ ಏನು ಮಾಡಬಹುದಿತ್ತು, ಆದರೆ ಆತ ವೈಭವವನ್ನು ಹೊಂದಿದ್ದಾನೆ, ಸಿರಿ ಸಂಪದಗಳು ಕೂಡಿಕೊಂಡಿದೆ, ಆದ್ದರಿಂದಲೇ ಅವನನ್ನು ಸೋಲಿಸುವುದಕ್ಕೆ ಈ ಕಾಲದಲ್ಲಿ ಕಷ್ಟ ಯಾಕೆ ಗೊತ್ತಾ? ನಿನ್ನಲ್ಲಿ ಬಲ ಕಡಿಮೆಯಾಗಿದೆ ಮಗು. ಹೌದು, ನೀವಿರುತ್ತ ನಿಮ್ಮ ಪೂರ್ಣ ಅನುಗ್ರಹ ಇರುವಾಗಲೂ ನಿಮ್ಮ ಶಿಷ್ಯರಾಗಿರುವಂತಹ ಕಾಮಾಸುರನಿಗೆ ಬಲ ಕಡಿಮೆ, ದೇಹ ಬಲ ನಿನಗಿರಬಹುದು ಮಗು. ಹಾಗಾದ್ರೆ ನಾನೀಗ ದುರ್ಬಲನೇ? ಖಂಡಿತ ಹೌದು. ಪರೋಕ್ಷವಾಗಿ ನಿಮ್ಮ ಶಿಷ್ಯ ದುರ್ಬಲ ಅಂತ ಹೇಳಿದಾಗಲಿಲ್ವೇ ಗುರು? ನನ್ನ ಶಿಷ್ಯ ದುರ್ಬಲ ಅಂತ ಹೇಳಿದ್ದು ನಿರ್ವಂಚನೆಯಿಂದ ಹೇಳಿದೆ ಮಗು. ಯಾರನ್ನಾದ್ರೂ ಹೊಗಳಿ ಅವರಿಂದ ಯಾವುದನ್ನಾದ್ರೂ ಪಡೆಯುವ ಉದ್ದೇಶದಿಂದ ಹೇಳಿದ್ದಲ್ಲ. ನಿಷ್ಕಲ್ಮಶವಾದಂತಹ ಪ್ರೀತಿ ಇದ್ದ ಕಾರಣವೇ ನಿನ್ನಲ್ಲಿ ದೈವ ಬಲ ಕಡಿಮೆಯಾಗಿದೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ದೈವ ಬಲ ಕೂಡಿ ಬರಬೇಕಿದ್ರೆ ಏನು ಮಾಡಬೇಕು? ಗಂಡ ಸರಲಿ ಸೋ
ಮಗುವನ್ನು ನೀನು ಸೇರಿಸಿಕೊಳ್ಳಬೇಕಿದ್ರೆ ನೀನೇನು ಮಾಡಬೇಕು? ಏನು? ದೇಹ ದಂಡನೆಯನ್ನು ಮಾಡಬೇಕು. ಆ ಮೂಲಕವಾಗಿ ತಪಶ್ಚರ್ಯೆಯಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳಬೇಕು. ತಪಸ್ಸು. ಆದ್ದರಿಂದಲೇ ಇಷ್ಟ ದೇವರನ್ನು ಒಲಿಸಿಕೊಳ್ಳಬೇಕು. ಅವರಿಂದ ಬೇಕು ಬೇಕಾದ ವರವನ್ನು ಪಡೆದು ಅಜೇಯನಾಗಿ ಮೆಳೆದು ನಿಂತ್ರೆ ಮಾತ್ರ ನೀನು ಮಾನ್ಯ. ಹಾಗಾದ್ರೆ ನಾನೀಗ ಅಜೇಯನಾಗಲಿಲ್ಲ. ಇಲ್ಲ, ಮಾನ್ಯನಾಗಲಿಲ್ಲ. ಮಾನ್ಯ ಇನ್ನೂ ಮಾನ್ಯನಾಗಬೇಕಿದ್ರೆ ಸ್ವಲ್ಪ ಕಷ್ಟ ಪಡಬೇಕು. ಗುರುವರ್ಯ, ಈಗ ಹಾಗೆ ಆಗಬೇಕು ಅಂತ ಆದ್ರೆ ನಾನು ಏನು ಮಾಡಬೇಕು ಅಂತ ಹೇಳಬೇಕು? ಪುಷ್ಕರಣಿ ತೀರ್ಥದಲ್ಲಿ ಬಿದ್ದು ತಪಸ್ಸಿಗೆ ಕುಳಿತು, ತಪಸ್ಸು ಮಾತ್ರವಲ್ಲ ಯಾಗವೊಂದನ್ನು ನೀನು ಮಾಡಬೇಕು. ತಪಸ್ಸು ಮಹಾಯಾಗ. ಯಾಗ ಸಿದ್ದೇಶ್ವರಿ ಯಾಗ. ಆ ಸಿದ್ದೇಶ್ವರಿ ಯಾಗವನ್ನು ಮಾಡಿ ಆ ಮೂಲಕವಾಗಿ ಭೈರವಿಯನ್ನು ಒಲಿಸಿಕೊಳ್ಳಬೇಕು. ಭೈರವಿ ದೇವಿ. ಹೌದು, ಅವಳನ್ನು ಒಲಿಸಿಕೊಂಡೆ ಅಂತಾದ್ರೆ ಪ್ರತ್ಯಕ್ಷಳಾದಂತಹ ಅವಳಲ್ಲಿ ಅಜೇಯವಾದವರ ಯಾವುದು? ದೇವತೆಗಳಿಂದ ಮರಣ ಬರಬಾರದು, ಮೂರುಮೂರ್ತಿಗಳಿಂದ ಬರಬಾರದು, ಹೆಚ್ಚೇನು ಪುರುಷರಿಂದಲೇ ನನಗೆ ಮರಣ ಬರಬಾರದು ಅನ್ನುವಂತ ಅಜೇಯವಾದಂತಹ ಕೆಲವೊಂದು ವರಗಳಿದೆ ಮಗು. ಅಂತಹ ವರವನ್ನು ಸಿದ್ಧಿಸಿಕೋ. ಆಮೇಲೆ ನಾಕಲೋಕದ ಮೇಲೆ ಅಭಿಯೋಗವನ್ನು ಮಾಡು. ಗುರು ಕಾಮ ಕಾಯ್ತಾನೆ ಎಂಬ ಮಾತು ನನ್ನ ಬಾಲಿಗೆ ಸ್ಪಷ್ಟಪಡಿಸಿದ್ದೀರಿ, ಸತ್ಯವಾದಿಸ್ತೀರಿ ಸ್ವಾಮಿ. ನೇರವಾಗಿ ನಾನು ಹೋದದ್ದೆ ಇದ್ರೆ ಮುಖ ಬಾಟಿಸಿಕೊಂಡು ಬರಬೇಕಾದಂತಹ ಪರಿಸ್ಥಿತಿ ಅಲ್ವಾ? ಆ ಸಿದ್ದೇಶ್ವರ ಐಶ್ವರ್ಯಾಗಕ್ಕೆ ಭೈರವೇ ಯಜ್ಞಕ್ಕೆ ಏನೆಲ್ಲ ಪರಿಕರಗಳು ಬೇಕು ಎಂಬುದನ್ನು ನೀವು ಹೇಳಿದ್ರಿ ಅಂತಾದ್ರೆ ನಾನೆಲ್ಲವನ್ನೂ ಸಿದ್ಧಪಡಿಸುವುದಕ್ಕೆ ಸಿದ್ಧನಿದ್ದೇನೆ. ಮತ್ತೊಂದು ವಿಚಾರ, ನಾನು ಎಲ್ಲಿ ದೀಕ್ಷಾಬದ್ಧರಾಗಬೇಕು? ಭೈರವಿ ಯಾಗವನ್ನು ಕೈಗೊಳ್ಳಬೇಕು, ನಿಮ್ಮಿಂದಲೇ ಆಜ್ಞೆ ಆಗಬೇಕು. ಪುಷ್ಕರಣಿ ತೀರ್ಥದಲ್ಲಿ ನೀನು ತೀರ್ಥದಲ್ಲಿ ನಿಂದು ಯಾಗವನ್ನು ಕೈಗೊಳ್ಳಬೇಕು. ಆದ್ದರಿಂದ ಆ ಯಾಗಕ್ಕೆ ಬೇಕಾದ ಸನ್ನಾಹಗಳನ್ನೆಲ್ಲ ನಾನು ಮಾಡ್ತೇನೆ. ಸಿದ್ಧನಾಗಿ ನೀನು ನಿಲ್ಲಬೇಕು. ಶುಭವಾಗಲಿ. ಪ್ರತ್ಯಕ್ಷವಾಗುವುದಿಲ್ಲ ಅಂತಾದ್ರೆ ಈ ಸುಟ್ಟ ಮುಖವನ್ನು ನನ್ನವರಿಗೆ
ನಿನಗೆ ಇನ್ನು ತೋರಿಸುವುದಾದರೂ ಹೇಗೆ? ನನ್ನವರಿಗೆ ನಾನಪ್ಪ ಹಾಗೆಂದು ಕೇಳಿಕೊಳ್ಳುವುದರಲ್ಲಿ ಅದು ಅರ್ಥ ಇಲ್ಲ. ಜೀವ ಬಿದ್ದು ಹೇಳವಾಗಿ ಬರುವುದಕ್ಕೆ ನನಗೆ ಅರ್ಥ ಸಮ್ಮತಿ ಇಲ್ಲ. ಅದಕ್ಕೆ ಬೇಕಾಗಿ ನಾನು ಯಾವಾಗ ಆರಾಧಿಸುತ್ತಿದ್ದೇನೋ ಅದೇ ತಾಯಿಗೆ ನನ್ನಲ್ಲಿರುವಂತಹ ಮಾಂಸ ಕಂಡಗಳಲ್ಲೇ ಅರ್ಪಿಸುತ್ತೇನೆ. ಯಜ್ಞಕುಂಡಕ್ಕೆ ಕೈ ಕಾಲುಗಳನ್ನು ಅರ್ಪಿಸಿದ್ದಾಗಿದೆ, ಇನ್ನು ಉಳಿದಿರುವುದು ತಲೆ. ನನಗೆ ಯಾಕೆ ಈ ತಲೆ ಅರ್ಪಿಸಿ? ಅಸಂಖ್ಯಾತವಾಗಿರುವಂತಹ ಆಶೆಯನ್ನಿರಿಸಿಕೊಂಡು ನಿನ್ನನ್ನು ಒಲಿಸಿಕೊಂಡಿದ್ದೆ.
ಬಿಟ್ಟೇನಮ್ಮ. ತಾಯೇ, ನನ್ನ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡು ಅನುಗ್ರಹಿಸು ತಾಯಿ. ಮೂರು ಲೋಕದಲ್ಲಿ ಯಾರೆಂದರು ಮರಣ ನನ್ನ ಪಾಲಿಗೆ ಬರಬಾರದು. ಮಾನವರಿಂದ, ನಾಗಗಳಿಂದ, ತ್ರೈಮೂರ್ತಿಗಳು ಸೇರಿ ದೇವತೆಗಳಿಂದ ನನ್ನ ಪಾಲಿಗೆ ಸೋಲು ಮರಣ ಸಂಭವಿಸಬೇಕು. ಪುರುಷ ರೂಪದಿಂದ ಬಂದು ಸಾಕಾರಿಗಾಗಿರಲಿ. ನನ್ನ ಪಾಲಿಗೆ ಸಾವು ಬರಕೂಡದು ತಾಯಿ. ಅಜಯವಾಗಿರುವಂತ ಬರವನ್ನ ಕಂಹ ಶಾಶ್ವತವಾಗಿ ಒಲಿಯುವಂತಾಗಲಿ. ಶುಭವಾಗಲಿ.